ಆ ದಿನ ರೌನಕ್ ತಡವಾಗಿ ಮನೆಗೆ ಬರ್ತಾನೆ. ಯಾಕಂತ ಗೊತ್ತಿಲ್ಲ, ಅವನೊಳಗಡೆ ಒಂದು ವಿಚಿತ್ರವಾದ ಭಯ ಹುಟ್ಕೊಂಡಿತ್ತು. ಅದವನ ಮುಖದಲ್ಲಿ ಸರಿಯಾಗಿ ಕಾಣ್ತಾ ಇತ್ತು. ಅವನ ತಾಯಿ ಶಾಂತಿ ಮತ್ತು ತಂದೆ ಕೇಶವ್ ಇಬ್ರು ಸೇರಿ ಡಿನ್ನರ್ ಟೇಬಲ್ ಅಲ್ಲಿ ಅವನಿಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ರೌನಕ್ ಅವ್ರ ಕಡೆ ನೋಡೋದೇ ಇಲ್ಲ, ಅವನ ಕೋಣೆ ಕಡೆ ಹೊರಡ್ತಾನೆ. ಆದ್ರೆ ಅವನ ಅಮ್ಮ ಕೇಳೇ ಬಿಡ್ತಾಳೆ, ರೌನಕ್ ಮಗನೇ, ಇವತ್ತು ಆಫೀಸಿಂದ ಬರಕ್ಕೆ ಯಾಕಿಷ್ಟು ಲೇಟು? ಅಮ್ಮ ರೌನಕ್ನ ಹತ್ರ ಮಾತಾಡ್ತಿರ್ತಾಳೆ. ಆದ್ರೆ ರೌನಕ್ ಯಾವುದೋ ಚಿಂತೆಯಲ್ಲಿ ಮುಳುಗ್ ಬಿಟ್ಟಿರ್ತಾನೆ. ಅವನು ತನ್ನ ತಾಯಿಯ ಯಾವುದೇ ಪ್ರಶ್ನೆಗೆ ಉತ್ತರವನ್ನ ನೀಡದೆ ಕೋಣೆಗೆ ಮಲಗೋಕ್ ಹೋಗ್ತಾನೆ. ರೀ, ನಾನು ಸ್ವಲ್ಪ ದಿನದಿಂದ ನೋಡ್ತಿದ್ದೀನಿ, ರೌನಕ್ ಸರಿ ಇಲ್ಲ. ಅವನು ತುಂಬಾ ಏನೋ ಯೋಚನೆ ಮಾಡ್ತಿರ್ತಾನೆ, ಯಾರ ಹತ್ರ ಮಾತಾಡಲ್ಲ, ಸರಿಯಾಗಿ ಊಟನು ಮಾಡಲ್ಲ. ಅಯ್ಯೋ ಶಾಂತಿ, ಹೆದರುವಂತ ಅಗತ್ಯ ಏನೂ ಇಲ್ಲ. ಅವನು ಈಗ ತಾನೇ ಈ ಹೊಸ ಕೆಲಸ ಶುರು ಮಾಡಿದ್ದಾನೆ. ಶುರು ಮಾಡಬೇಕಾದ್ರೆ ಎಲ್ರಿಗೂ ಕೆಲಸ ಮಾಡಬೇಕಾದ್ರೆ ಸಮಸ್ಯೆಗಳು ಬಂದೇ ಬರುತ್ತೆ. ಹೀಗನ್ಕೊಂಡು ಶಾಂತಿ ಮತ್ತು ಕೇಶವ್ ಇನ್ನೊಂದ್ಸಲ ಊಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಧ್ಯರಾತ್ರಿ ಆಗಿತ್ತು. ರೌನಕ್ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆಯಲ್ಲಿ ಹೊರಳಾಡ್ತಾ ಇದ್ದ. ಆಕಸ್ಮಿಕವಾಗಿ ರೌನಕ್ನ ಉಸಿರಾಟ ಜೋರಾಗುತ್ತೆ. ಅವನಿಗೆ ಜೋರಾಗಿ ಚಳಿಯಾಗೋ ಥರ ತನ್ನೊಳಗೆ ಮುದುಡಿ ಹೋಗ್ಬಿಡ್ತಾನೆ. ಅವನು ಎದ್ದೇಳಿಕ್ಕೆ ಬಯಸ್ತಾ ಇದ್ದ, ಆದರೆ ಅವನಿಗೆ ಕಣ್ ತೆರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೊನೆಗೂ ತುಂಬ ಕಷ್ಟದಿಂದ ಅವನು ಎಚ್ಚರಕ್ಕೆ ಬರ್ತಾನೆ. ಅವನು ಕಣ್ಣು ತೆರೆದ ತಕ್ಷಣ ಅವನು ತನ್ನನ್ನು ಒಂದು ದಟ್ಟ ಕಾಡಿನ ರಸ್ತೆ ಮಧ್ಯದಲ್ಲಿ ಕಾಣ್ತಾನೆ. ಅವನಿಗೆ ಅರ್ಥನೇ ಆಗಲ್ಲ, ಇದು ಕನಸ ಅಥವಾ ನಿಜಾನ ಅಂತ. ಅವನಲ್ಲಿಂದ ಎದ್ದು ಒಂದು ಕಡೆ ನಡೀತಾ ಹೋಗ್ತಾನೆ. ಅವನು ಸ್ವಲ್ಪ ಮುಂದೆ ಹೋಗ್ತಾ ಇರೋಷ್ಟೊತ್ತಿಗೆ ಕಾಡಲ್ಲಿ ಯಾರೋ ನಡೀತಿರೋ ಶಬ್ದ ಅವನಿಗೆ ಕೇಳಿಸ್ಬರುತ್ತೆ. ರೌನಕ್ ಆ ಶಬ್ದವನ್ನು ಹಿಂಬಲಿಸ್ತಾ ಹೋಗ್ತಾನೆ. ರೌನಕ್ ನೋಡ್ತಾನೆ ಒಂದು ತಲೆ ತುಂಡಾಗಿರುವಂಥ ಪಿಶಾಚಿ. ಅದರ ಬೆನ್ನಲ್ಲಿ ದೊಡ್ಡ ಚೂರಿ ಚುಚ್ಚಿಕೊಂಡಿರುತ್ತೆ ಮತ್ತು ಅದರ ಇಡೀ ಶರೀರ ರಕ್ತದಿಂದ ತುಂಬಿಕೊಂಡಿರುತ್ತೆ. ಅದು ತನ್ನ ಕೈಯಲ್ಲಿ ಕಡ್ಗ ಹಿಡ್ಕೊಂಡು ದಟ್ಟ ಕಾಡಿನ ಕಡೆ ಹೋಗ್ತಾ ಇರುತ್ತೆ. ರೌನಕ್ ಅದನ್ನು ನೋಡಿ ತುಂಬ ಹೆದರು ಬಿಡ್ತಾನೆ. ಅವನು ನೋಡ್ತಾನೆ ಆ ತಲೆ ತುಂಡಾಗಿರುವಂಥ ಪಿಶಾಚಿ ಒಂದು ಮರದ ಹತ್ರ ಹೋಗಿ ನಿಂತು ಬಿಡುತ್ತೆ. ರೌನಕ್ ಕೂಡ ಅದರ ಹಿಂದೆ ಹೋಗ್ತಾನೆ. ರೌನಕ್ ಅಲ್ಲಿ ತಲುಪಬೇಕಾದ್ರೆ ನೋಡ್ತಾನೆ ಒಬ್ಬ ಹುಡುಗನನ್ನು ಆ ಪ್ರೇತ ಮರಕ್ಕೆ ಕಟ್ಟಿಹಾಕಿತ್ತು. ಆ ಹುಡುಗ ಮತ್ತಾರೂ ಅಲ್ಲ, ರೌನಕ್ನ ಗೆಳೆಯ ಅಮಿತ್ ಆಗಿದ್ದ. ಅಮಿತ್ನ ಬಾಯಿಗೆ ಬಟ್ಟೆ ಕಟ್ಟಲಾಗಿತ್ತು, ಆದ್ರಿಂದ ಅವನು ಕಿರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೇಳಿಸ್ತಾನೆ ಇರಲಿಲ್ಲ. ಅವನ ಇಡೀ ಶರೀರ ಮರದ ಜೊತೆ ಹಗ್ಗದಿಂದ ಬಂದಿಯಾಗಿಬಿಟ್ಟಿತ್ತು. ಆದ್ರಿಂದ ಅವನು ಏನು ಮಾಡಿದ್ರು ತನ್ನನ್ನು ತಾನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವನ ಕಣ್ಣಲ್ಲಿ ಸಾವಿನ ಭಯ ಎದ್ದು ಕಾಣ್ತಾ ಇತ್ತು. ರೌನಕ್ ಇದನ್ನೆಲ್ಲ ನೋಡಿ ತುಂಬ ಹೆದರ್ಕೊಂಡು ಬಿಡ್ತಾನೆ. ಆದರೆ ಅವನು ಏನಾದರೂ ಮಾಡೋ ಮೊದಲೇ ಆ ಪಿಶಾಚಿ ತನ್ನ ಕೈಯಲ್ಲಿರುವಂಥ ಖಡ್ಗದಿಂದ ಅಮಿತ್ನ ತಲೆ ಮತ್ತು ದೇಹವನ್ನು ಬೇರೆ ಬೇರೆ ಮಾಡಿಬಿಡುತ್ತೆ. ಈ ಭಯಾನಕ ದೃಶ್ಯವನ್ನು ನೋಡಿದ ರೌನಕ್ನ ಹೃದಯ ನಡುಗಿಬಿಡುತ್ತೆ. ನಂತರ ಪ್ರೇತ ರೌನಕ್ನ ಕಡೆ ಬರುತ್ತೆ. ರೌನಕ್ ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ತಕ್ಷಣ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಗೊತ್ತಾಗಿರುತ್ತೆ ಇದೆಲ್ಲ ಯಾಕೆ ಆಗ್ತಿದೆ ಅಂತ, ಮತ್ತು ಅವನ ಜೊತೆ ಮುಂದೆ ಏನಾಗಲಿಕ್ಕಿದೆ ಅಂತ. ಓಡ್ತಾ ಇರಬೇಕಾದ್ರೆ ಅವನ ಬಾಯಲ್ಲಿ ಒಂದೇ ಶಬ್ದ ಬರ್ತಿರುತ್ತೆ, ನಾನು ಸೂರಜ್ನ ಮಾತು ಕೇಳಬೇಕಾಗಿತ್ತು. ರೌನಕ್, ಸೂರಜ್ ಮತ್ತು ಅಮಿತ್ ಒಳ್ಳೆ ಸ್ನೇಹಿತರಾಗಿದ್ದರು. ಯಾವ ಆಫೀಸ್ನಲ್ಲಿ ಅಮಿತ್ ಮತ್ತು ಸೂರಜ್ ಕೆಲಸ ಮಾಡ್ತಾರೋ ಅದೇ ಆಫೀಸ್ನಲ್ಲಿ ರೌನಕ್ ಹೊಸದಾಗಿ ಸೇರಿಕೊಂಡಿದ್ದ. ರೌನಕ್ ಆಫೀಸ್ನ ಟೇಬಲ್ನಲ್ಲಿ ಕೂತು ಅವನು ಕೆಲಸ ಮಾಡ್ತಾ ಇದ್ದ. ಆಗ ಸೂರಜ್ ಮತ್ತು ಅಮಿತ್ ಅಲ್ಲಿಗೆ ಬರ್ತಾರೆ. ರೌನಕ್, ನಿನ್ನ ಕೆಲಸ ಆಯ್ತೇನಪ್ಪಾ? ಆಗಲಿಲ್ಲ ಅಂದರೆ ಬೇಗ ಮುಗಿಸ್ಕೋ, ನಾವಿಬ್ರು ನಿನ್ನನ್ನು ಹೊರಗಡೆ ಕಾಯ್ತಾ ಇರ್ತೇವೆ. ಅಯ್ಯೋ ಅಣ್ಣ, ಮನೆಗೆ ಹೋಗುತ್ತಾನೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನು ನನ್ನ ಕೆಲಸ ಮುಗಿಸಿ ಬರ್ತೀನಿ ಈಗ. ಅಯ್ಯೋ, ನಾವು ಮನೆಗೆ ಹೋಗೋ ವಿಷಯ ಮಾತಾಡ್ತಿಲ್ಲ, ನನಗನ್ಸತ್ತೆ ಹಿಂಗೆ ಮರ್ತೋಯ್ತು, ಇವತ್ತು ನೀವು ನನಗೆ ಪಾರ್ಟಿ ಕೊಡಬೇಕು. ನೋಡು, ನೀವು ಪ್ರಾಮಿಸ್ ಮಾಡಿದ್ದೆ ಜಾಬ್ ಸಿಕ್ಕಿದ್ದ ನಂತರ ಪಾರ್ಟಿ ಕೊಡ್ತೀಯ ಅಂತ. ಅಯ್ಯೋ, ನನಗಂತೂ ಮರ್ತೇ ಹೋಗಿತ್ತು. ಸರಿ, ನಿಲ್ಲ, ನಾನು ಈಗಲೇ ಬರ್ತೀನಿ. ರೌನಕ್ ಹೊರಗಡೆ ಬರ್ತಾನೆ. ಸರಿ ಹೇಳ್ರಪ್ಪ, ಎಲ್ಲಿಗೆ ಹೋಗೋಣ? ಇನ್ನೆಲ್ಲಿಗೆ? ನಮ್ಮ ಜಾಗ ಇದೆಯಲ್ಲ ವಿಕ್ಟೋರಿಯಾ ಹೈಸ್ಕೂಲ್ನ ಹಿಂದ್ಗಡೆ. ಅಯ್ಯೋ, ಅಲ್ಲಿ ಬೇಡವೋ, ಈಗಂತೂ ಅಲ್ಲಿ ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರೆ. ನಾವು ಹೋಗ್ತಿರುವಂಥ ಜಾಗ ಸ್ವಲ್ಪ ಹೇಗಿರ್ಬೇಕಂದ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕು. ನೋಡು, ನನಗೊಂದಂಥ ಜಾಗ ಗೊತ್ತಿದೆ. ಯಾವ ಜಾಗ ಅಪ್ಪ? ಅದು ಕನಾಲ್ ರೋಡ್. ಜಾಗದ ಹೆಸರು ಕೇಳ್ತಿದ್ದಾಗೆ ಸೂರಜ್ ಮತ್ತು ರೌನಕ್ನ ಮುಖದಲ್ಲಿ ನಗುವೆ ಹೊರಟು ಬಿಡುತ್ತೆ. ಲೇ, ಹುಚ್ಚಿಡ್ದಿದ್ಯೇನೋ ನಿಂಗೆ, ಅದು ಭೂತದ ಜಾಗ. ಹೌದಾ? ಹಾಗಾದ್ರೆ ಒಂದು ವಿಷಯ ಹೇಳ ನಂಗೆ, ಆ ರಸ್ತೆ ಭೂತದಾಗಿದ್ರೆ ಮತ್ತು ಅಲ್ಲಿ ಯಾರು ಹೋಗ್ತಾ ಬರ್ತಾ ಇರಲಿಲ್ಲ ಆದ್ರೆ ಆ ರಸ್ತೆ ಅಷ್ಟು ಕ್ಲೀನ್ ಯಾಕಿರುತ್ತೆ? ಯಾಕಂದ್ರೆ ಆ ರಸ್ತೆಯನ್ನ ಆ ಭೂತಾನೆ ಕ್ಲೀನ್ ಮಾಡುತ್ತೆ.
ನಾನು ಊರಿನವರಿಂದ ಕೇಳಿದ್ದೇನೆ, ತುಂಬಾ ವರ್ಷಗಳ ಹಿಂದೆ ಕನಾಲ್ ಊರಲ್ಲಿ ಒಬ್ಬ ಜಮೀನ್ದಾರ ಇದ್ದ. ಅವನಿಗೊಬ್ಳು ಮಗಳಿದ್ಲು ಮೀರಾ, ತುಂಬಾ ಸುಂದರವಾಗಿದ್ಲು ಅವಳು. ಜಮೀನ್ದಾರ ಅವಳ ಮದುವೆಯನ್ನ ದೊಡ್ಡವ್ರ ಜೊತೆ ಮಾಡ್ಕೊಡ್ಬೇಕಂತ ಇದ್ದ. ಆದ್ರೆ ಮೀರಾಗೆ ಅವ್ರ ಕೆಲ್ಸದವ್ರ ಮಗ ವಿಜಯ್ ಜೊತೆ ಪ್ರೀತಿಯಾಗಿತ್ತು. ಅವ್ರಿಗೆ ಗೊತ್ತಿತ್ತು ಜಮೀನ್ದಾರ ಅವರಿಬ್ಬರ ಮದ್ವೆಗೆ ಯಾವತ್ತೂ ಒಪ್ಪೋದಿಲ್ಲ ಅಂತ. ಅದಕ್ಕೋಸ್ಕರ ಅವರು ಓಡಿ ಹೋಗಿ ಮದ್ವೆ ಆಗುವಂತ ನಿರ್ಧಾರ ಮಾಡ್ತಾರೆ. ಇಬ್ರು ಮನೆಯಿಂದ ಓಡಿ ಹೋಗ್ತಾರೆ, ತುಂಬಾ ದೂರ ಬಂದ್ಬಿಡ್ತಾರೆ ಆ ನಿಗೂಢ ರಸ್ತೆ ತನಕ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಈ ಜಮೀನ್ದಾರನ ಕೈ ಎಲ್ಲಿ ತನಕ ಇದೆ ಅಂತ. ಅವರಿಬ್ಬರನ್ನ ಒಬ್ಬ ಜಮೀನ್ದಾರನ ವ್ಯಕ್ತಿ ನೋಡ್ಬಿಡ್ತಾನೆ ಮತ್ತು ಜಮೀನ್ದಾರನಿಗೆ ವಿಷಯ ತಿಳಿಸ್ತಾನೆ. ಮತ್ತೇನು, ಜಮೀನ್ದಾರ ತಕ್ಷಣ ಅಲ್ಲಿ ಬಂದ್ಬಿಡ್ತಾನೆ. ಅವನು ತನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಂತರ ವಿಜಯನ ಬೆನ್ನಿಗೆ ತನ್ನ ಚೂರಿನ ಮೊದಲಿಗೆ ಚುಚ್ಚುತ್ತಾನೆ. ಆ ನಂತರ ತನ್ನ ಖಡ್ಗದಿಂದ ಅವನ ತಲೆಯನ್ನೇ ದೇಹದಿಂದ ಬೇರೆ ಮಾಡಿಬಿಡ್ತಾನೆ. ಆ ದಿನದಿಂದ ಆ ಕೆಲ್ಸದವನ ಮಗನ ಆತ್ಮ ಕನಾಲ್ ರೋಡಲ್ಲಿ ಸುತ್ತುತ್ತಾ ಇರುತ್ತೆ. ಯಾವಾಗ ಆ ರಸ್ತೆಯಲ್ಲಿ ತುಂಬಾ ಜನ ಸಾಲಿಗೆ ಶುರು ಮಾಡ್ತಾರೋ ಆಗ ಅಲ್ಲಿನ ಸರ್ಕಾರ ಆ ರಸ್ತೆಯನ್ನ ಬಂದ್ ಮಾಡಿಬಿಡುತ್ತೆ. ಆವಾಗಿಂದ ಅಲ್ಲಿಗೆ ಎಲ್ಲರೂ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಹೇಳೋದಾದ್ರೆ ನೀವು ಕೂಡ ಆ ಕಡೆ ಹೋಗೋದು ಒಳ್ಳೇದಲ್ಲ. ನೋಡೋ ಸೂರಜ್, ನಂಗೆ ಗೊತ್ತಿದೆ ನೀನು ದೊಡ್ಡ ಹೇಡಿ ಅಂತ, ಆದರೆ ನಾವಿಬ್ರು ಆ ಭೂತಕ್ಕೆ ಹೆದರೋದೇ ಇಲ್ಲ, ನಾವಂತ ಅಲ್ಲಿ ಹೋಗೇ ಹೋಗ್ತೀವಿ. ಸೂರಜ್ ತನ್ನ ಸ್ನೇಹಿತರನ್ನ ತಡೆಯುವಂಥ ಪ್ರಯತ್ನ ತುಂಬ ಮಾಡ್ತಾನೆ, ಆದರೆ ಅವರು ಅವನ ಮಾತನ್ನ ಕೇಳೋದೇ ಇಲ್ಲ. ಮತ್ತವನು ಅವರನ್ನು ಕರ್ಕೊಂಡು ಕನಾಲ್ ರೋಡ್ನ ಹತ್ರ ಹೋಗ್ತಾರೆ. ಮೂರು ಜನ ಕನಾಲ್ ರೋಡ್ನ ಗೇಟ್ ಹತ್ರ ಬರ್ತಾರೆ. ಆ ಗೇಟ್ ಹತ್ರ ದೊಡ್ಡದಾಗಿ ಬರ್ದಿರುತ್ತೆ, ಈ ರಸ್ತೆಯಲ್ಲಿ ಹೋಗೋದನ್ನ ನಿಷೇಧಿಸಲಾಗಿದೆ ಅಂತ. ಸರಿ ಸೂರಜ್, ನೀನು ಹೊರಡಿನ್ನು, ಪಾರ್ಟಿ ಮಾಡಿದ ನಂತರ ಏನಾದ್ರೂ ಉಳಿದ್ರೆ ನಿಂಗ್ ತರ್ತೀವಿ ನಾವು. ಸೂರಜ್ ಅಲ್ಲಿಂದ ಹೊರಟು ಬಿಡ್ತಾನೆ. ಅಮಿತ್, ನನ್ಗನ್ಸುತ್ತೆ ನಾವು ಸೂರಜ್ನ ಮಾತು ಕೇಳ್ಬೇಕಿತ್ತಂತ. ಅಯ್ಯೋ ರಾನಕ್, ಈಗ ನೀನ್ ಕೂಡ ಯೋಚನೆ ಮಾಡ್ಬೇಡಿ, ಏನೂ ಆಗಲ್ಲ. ಅವರು ಸ್ವಲ್ಪ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಕಾಡಲ್ಲಿ ಜೋರಾಗಿ ಗಾಳಿ ಬೀಳಿಸ್ಲಿಕ್ಕೆ ಶುರು ಆಗುತ್ತೆ. ಅಷ್ಟರಲ್ಲೇ ಹತ್ರದಲ್ಲೇ ಯಾರು ನಡ್ಕೊಂಡು ಬರ್ತಿರೋ ಶಬ್ದ ಕೇಳುತ್ತೆ, ಅವ್ರ ಕಡೆ ಬರ್ತಿರೋ ತರ. ಅಮಿತ್ ಮತ್ತು ರೋನಕ್ ನಿಂತು ಬಿಡ್ತಾರೆ. ಅವ್ರು ಓಡ್ಲಿಕ್ಕೆ ಬಯಸ್ತಾರೆ, ಆದ್ರೆ ಆ ಜಾಗದಿಂದ ಅವರಿಗೆ ಅಲುಗಾಡ್ಲಿಕ್ಕೂ ಆಗಲ್ಲ, ಕಾಲು ಗಟ್ಟಿಯಾಗಿರೋ ರೀತಿ. ಅಷ್ಟೊತ್ತಿಗೆ ಒಂದು ತಲೆ ತುಂಡಾಗಿರುವಂತ ಪ್ರೇತ ಅವ್ರ ಕಡೆನೆ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವರಿಬ್ಬರ ಕಾಲ್ ಕೆಳಗಿಂದ ಭೂಮಿಯ ಕಿಸ್ತಾಗಿತ್ತು. ಅವರಿಬ್ರು ಬೆವರಿನಿಂದ ಒದ್ದೆ ಆಗಿಬಿಡ್ತಾರೆ. ಇಬ್ರು ಓಡೋ ಪ್ರಯತ್ನವನ್ನ ಪಡ್ತಾರೆ, ಆದ್ರೆ ಅವರಿಗೆ ಓಡೋಕೆ ಆಗೋದೇ ಇಲ್ಲ. ನಂತರ ಆಕಸ್ಮಿಕವಾಗಿ ಆ ಪ್ರೇತ ಕತ್ತಲಲ್ಲಿ ಮಾಯ ಆಗ್ಬಿಡುತ್ತೆ. ಅಮಿತ್ ಮತ್ತು ರೋನಕ್ ತಮ್ಮ ಜೀವ ಉಳಿಸಕ್ಕೋಸ್ಕರ ಎಷ್ಟು ವೇಗ ಆಗುತ್ತೋ ಅಷ್ಟು ಬೇಗ ಓಡ್ತಾರೆ. ಕೊನೆಗೂ ಪೇಟೆ ಜನಗುಂಗುಳಿಗೆ ಬಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಅಮಿತ್, ಇವತ್ತು ನಂಗೆ ನಂಬಿಕೆ ಬಂತು, ಭೂತ ಪ್ರೇತಗಳು ನಿಜವಾಗ್ಲಿರುತ್ತ ಅಂತ. ಆದ್ರೆ ನಂಗೆ ಈಗಲೂ ಅನ್ಸಲ್ಲ ಅದು ಯಾವುದೋ ಭೂತ ಅಂತ. ಯಾರೋ ನಮ್ಮನ್ನ ಭಯ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಾಕಂದ್ರೆ ಸೂರಜ್ ಹೇಳೋ ಪ್ರಕಾರ ಆ ಭೂತ ಯಾರನ್ನು ಜೀವಂತ ಉಳಿಸಲ್ಲಂತೆ. ಆದ್ರೆ ನಮ್ಮನ್ನ ಯಾಕೆ ಬಿಟ್ಬಿಡ್ತದ ಈಗ? ಇಬ್ರು ತಮ್ ತಮ್ಮ ಮನೆಗೆ ಹೋಗ್ತಾರೆ, ಮತ್ತೆ ಏನ್ ಚಿಂತೆ ಮಾಡದೆ ಮಲಗ್ ಬಿಡ್ತಾರೆ. ಮಧ್ಯರಾತ್ರಿ ಆಗುತ್ತೆ. ಅಮಿತ್ ತನ್ನ ಹಾಸಿಗೆ ಮೇಲೆ ನೆಮ್ಮದಿಯಿಂದ ಮಲಗಿಡ್ತಾನೆ. ಆವಾಗ್ಲೇ ನಿಧಾನವಾಗಿ ಅವನ ಮುಖದಲ್ಲಿ ಇದ್ದಂಥ ಖುಷಿ ಭಯಕ್ಕೆ ಪರಿವರ್ತನೆ ಆಗುತ್ತೆ. ಅವನು ಕಣ್ತೆರೆದು ನೋಡಿದಾಗ ಅವನು ಕಾಡಲ್ಲಿಡ್ತಾನೆ. ಒಂದು ಮರದಲ್ಲಿ ಬಂಧನವಾಗಿದ್ದ ಅವನ ಶರೀರ ಹಗ್ಗದಿಂದ ಕಟ್ಟಲಾಗಿತ್ತು, ಮತ್ತು ಬಾಯಿಯನ್ನ ಬಟ್ಟೆಯಿಂದ. ಕಾಡಲ್ಲಿ ಜೋರ ಗಾಳಿ ಬೀಸ್ತಾ ಇರುತ್ತೆ, ಮತ್ತು ಅಮಿತ್ ವಾಪಸ್ ಅದೇ ಕನಲ ಮೇಲೆ ಬಂದಿದ್ದ. ಸ್ವಲ್ಪ ಹೊತ್ತು ನಂತರ ಅವನಿಗೆ ಅರ್ಥ ಆಗುತ್ತೆ ಇಷ್ಟೊರೆಗೆ ಆದದ್ದೆಲ್ಲ ನಿಜ ಅಂತ, ಮತ್ತು ಆ ಕನಲ್ ರೋಡ್ನ ವಿಷಯ ಸತ್ಯ ಅಂತ. ಮಾರನೇ ದಿನ ಅಮಿತ್ ಆಫೀಸ್ಗೆ ಬರಲ್ಲ. ರೋನಕ್ ಮತ್ತು ಸೂರಜ್ ಅವನ ಮನೇಲಿ ಹೋಗಿ ವಿಚಾರಿಸಿದಾಗ ಅವ್ರಿಗೆ ತಿಳಿದು ಬರುತ್ತೆ ಅಮಿತ್ ರಾತ್ರಿಯಿಂದ ನಾಪತ್ತೆ ಆಗಿದ್ದಾನಂತ. ಅವರಿಬ್ಬರಿಗೂ ಚಿಂತೆ ಆಗುತ್ತೆ. ಸೂರಜ್ ರೋನಕ್ನ ಹತ್ರ ಹೇಳ್ತಾನೆ ಇದೆಲ್ಲ ಅವರು ಕನಲ್ ರೋಡಿಗೆ ಹೋಗಿ ಆದ ಪರಿಣಾಮ ಅಂತ. ಈ ಮಾತಿನಿಂದ ರೋನಕ್ ತುಂಬ ಭಯ ಪಡ್ತಾನೆ, ಪ್ರತಿ ಕ್ಷಣ ಚಿಂತೆಯಲ್ಲಿ ಮುಳುಗಿಡ್ತಾನೆ. ರೋನಕ್ ತನ್ನ ಜೀವ ಉಳಿಸ್ಕೋಸ್ಕರ ಓಡ್ತಾ ಇರ್ತಾನೆ. ಇನ್ನೇನು ಅವನು ಕನಲ್ ರೋಡ್ನ ಗೇಟ್ ಹತ್ರ ಬರ್ತಾ ಇರ್ತಾನೆ. ಅವನ ಮುಖದಲ್ಲಿ ಅಲ್ಲಿಂದ ಬಚಾವಾಗದಂತ ಖುಷಿ ಕಾಣ್ತಾ ಇರುತ್ತೆ. ಕೊನೆಗೂ ಅವನು ಗೇಟ್ ಪಾರ್ ಮಾಡಿ ಹೊರಗಡೆ ಬಂದ್ಬಿಡ್ತಾನೆ. ಅವನು ತನ್ನ ಕಣ್ಣು ಮುಚ್ಕೊಳ್ತಾನೆ ಮತ್ತು ಸ್ವಲ್ಪ ಮುಗುಳ್ನಗ್ತಾನೆ. ಆದ್ರೆ ಕಣ್ಣು ತೆರಿಬೇಕಾದ್ರೆ ಅವನು ವಾಪಸ್ ಅದೇ ಜಾಗಕ್ಕೆ ಬಂದಿರ್ತಾನೆ. ಅಮಿತ್ನ ತುಂಡಾದಂತ ತಲೆ ಅವನ ಹತ್ರನೇ ಇರುತ್ತೆ. ಅವನು ಯಾವ ಕ್ಷಣದಲ್ಲಿ ಹಿಂದಿರುಗಿ ನೋಡ್ತಾನೋ ಆ ಪ್ರೇತ ತನ್ನ ಖಡ್ಗದಿಂದ ರೋನಕ್ನ ತಲೆ ಮತ್ತು ದೇಹವನ್ನ ವಿಭಜಿಸಿ ಬಿಡುತ್ತೆ.
ತೆಹರನ್ ಹೆಸರಿನ ಒಂದು ನಗರವಿತ್ತು. ಆ ನಗರದ ಮಧ್ಯದಲ್ಲಿ ತುಂಬಾ ದೊಡ್ಡದಾದ ಶೋಕಿಯಾದ ಒಂದು ಜಮೀನು ಇತ್ತು. ಆದರೆ ಅದನ್ನು ಖರೀದಿಸಲು ಯಾರೂ ತಯಾರಾಗಿಲ್ಲ. ಯಾಕೆಂದರೆ ಜನರ ನಡುವೆ ಒಂದು ಮಾತು ನಡೆಯುತ್ತಿತ್ತು. ಅಲ್ಲಿ ಯಾವುದೋ ದೆವ್ವ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ತಕ್ಕಂಗೆ ಆ ಜಾಗದಲ್ಲಿ ಆಗಾಗ ಆಕ್ಸಿಡೆಂಟ್ ಆಗ್ತಾ ಇತ್ತು. ಅದೇ ನಗರದ ಇನ್ನೊಂದು ಪಕ್ಕದಲ್ಲಿ ವೈಭವ್ ಅಭಯ್ ಅನ್ನುವ ಇಬ್ಬರು ಸ್ನೇಹಿತರು ಬಾಳುತ್ತಿದ್ದರು. ಅವರಿಬ್ಬರು ಒಂದೇ ಬಿಲ್ಡಿಂಗ್ ಅಲ್ಲಿ ವಾಸವಾಗಿದ್ದರು. ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದರು. ಇಬ್ಬರು ಒಟ್ಟಾಗಿ ಕೆಲಸಕ್ಕೆ ಹೋಗುತ್ತಿದ್ದರು. ಅವರಿಬ್ಬರ ಫ್ಲಾಟ್ ಕೂಡ ಒಂದೇ ತರ ಇತ್ತು. ಇಬ್ಬರು ಒಳ್ಳೆ ಸ್ನೇಹಿತರು. ಇವತ್ತಿನ ಕೆಲಸ ಎಲ್ಲ ಮುಗ್ದಿದೆ, ಮನೆ ಹೋಗಿ ಇಬ್ರು ಒಟ್ಟಿಗೆ ಚಾ ಕುಡಿಯೋಣ. ಹಾ ಹಾ ಸರಿ, ಇವತ್ತು ನಮ್ಮನೆಯಲ್ಲೇ ಟೀ ಕುಡಿಯೋಣ. ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಇಬ್ಬರು ಸಂಪಾದಿಸಿ ಬೇಕಾದದನ್ನು ತಗೊಂಡು ಬಾಕಿ ಇರುವ ಹಣವನ್ನು ಕೂಡಿಟ್ಟರು. ಅಭಯ್, ಇಲ್ಲಿ ನೋಡು, ಈ ಜಮೀನು ಇಷ್ಟು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಗೆಳೆಯ. ಇಲ್ಲ, ಈ ಮನೆ ಏನಾದ್ರೂ ಕಟ್ಟಕ್ಕೆ ಪ್ಲಾನ್ ಮಾಡಿದ್ಯಾ? ಹಾ, ಈಗಷ್ಟೇ ಜಮೀನ ಖರೀದಿ ಮಾಡಿದ್ದೀನಿ. ಮನೆ ಕಟ್ಟಕ್ಕೆ ದುಡ್ಡೊಂದು ಅಡ್ಜಸ್ಟ್ ಆದ್ರೆ ಸಾಕು. ನೀ ತಲೆ ಕಟ್ಸ್ಕೋಬೇಡ, ಯಾವಾಗ ದುಡ್ಡು ಸಿಗುತ್ತೋ ಆವಾಗ ಮನೆ ಕಟ್ಟು. ಆದ್ರೆ ಈ ಊರಲ್ಲಿ ಈ ರೀತಿ ಜಾಗ ಸಿಗೋದು ತುಂಬಾ ತುಂಬಾ ಕಷ್ಟ. ವೈಭವ್ ಸ್ವಲ್ಪ ಕೂಡ ಯೋಚಿಸಲಿಲ್ಲ. ಇಷ್ಟು ದೊಡ್ಡ ಜಮೀನು ಅವನಿಗೆ ಇಷ್ಟು ಕಮ್ಮಿ ಬೆಲೆಗೆ ಹೇಗೆ ಸಿಕ್ತು? ಯಾಕೆಂದ್ರೆ ಆ ಜಮೀನನ್ನು ಯಾರು ಖರೀದಿಸಲು ಮುಂದೆ ಬರಲೇ ಇಲ್ಲ. ಇಬ್ಬರು ಜಮೀನನ್ನು ನೋಡಿ ಮನೆಗೆ ತಿರುಗಿ ಬಂದರು. ಎಲ್ಲ ಮೊದಲಿನಂತೆಯೇ ನಡೆಯುತ್ತಿತ್ತು. ಇಬ್ಬರೂ ಒಟ್ಟಾಗಿ ಕೆಲಸಕ್ಕೆ ಹೋಗಿ ಒಟ್ಟಾಗಿ ಮನೆಗೆ ಬರುತ್ತಿದ್ದರು. ಸ್ವಲ್ಪ ದಿನಗಳು ಕಳೆದ ಮೇಲೆ ಒಂದು ಸಂಡೆ ವೈಭವ್ ಅವನ ಜಮೀನನ್ನು ನೋಡಲು ಪ್ಲಾನ್ ಹಾಕಿದ. ಅವನು ತನ್ನ ಜಮೀನನ್ನು ನೋಡುವುದಕ್ಕೆ ಹೋದಾಗ ಆ ಜಮೀನಲ್ಲಿ ತುಂಬಾ ದೊಡ್ಡ ಒಂದು ಹಳ್ಳ ಇರುವುದನ್ನು ನೋಡಿ ಹೆದರಿದ. ಈ ಗುಂಡಿ ಎಲ್ಲಿಂದ ಬಂತು? ಯಾರು ಇದನ್ನ ತೋಡಿದ್ದು? ವೈಭವ್ ತುಂಬಾ ಟೆನ್ಷನ್ ಆದ. ಆದ್ರೆ ಅದರ ಬಗ್ಗೆ ಕೇಳೋಣ ಅಂದ್ರೆ ಅಲ್ಲಿ ಯಾರು ಇರಲಿಲ್ಲ. ಆಗ ಆ ಹಳ್ಳದಿಂದ ತುಂಬಾ ಭಯಂಕರವಾದ ಶಬ್ದ ಕೇಳಿತು. ವೈಭವ್ ಸ್ವಲ್ಪ ದಿನದಲ್ಲೇ ತುಂಬಾ ಶ್ರೀಮಂತನಾದ. ಅವನ ಹತ್ತಿರ ದೊಡ್ಡ ಮನೆ, ಕಾರು ಮತ್ತೆ ಕೆಲಸಗಾರರು ಕೂಡ ಇದ್ದರು. ವೈಭವ್ ಅವನ ಹೆಂಡತಿ ಮಗು ಜೊತೆ ತುಂಬಾ ಸಂತೋಷವಾಗಿ ಬಾಳುತ್ತಿದ್ದ. ದಿನಗಳು ಕಳೆದವು. ವೈಭವ್ಗೆ ತನ್ನ ಹಳೆಯ ಸ್ನೇಹಿತ ಅಭಯನ ನೆನಪಾಯಿತು. ವೈಭವ್ ಅಭಯ್‌ಗೆ ಕಾಲ್ ಮಾಡಿದ. ಹೇಗಿದ್ಯಾ ಅಭಯ್? ಚೆನ್ನಾಗಿದ್ದೀನಿ. ಇಷ್ಟು ದಿನ ಆದ್ಮೇಲೆ ಗೆಳೆಯ ನೆನಪಾಯ್ತಾ? ಕ್ಷಮಿಸು ಮರಿಯ, ನೀನು ಇವತ್ತೇ ನಮ್ಮ ಮನೆಗೆ ಬಾ, ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಭಯ್ ಅವನ ಸ್ನೇಹಿತನ ಮನೆಗೆ ಬಂದ. ಅಯ್ಯೋ, ಏನೋ ಇದು, ಶೇಟ್ಗಿಂತ ನೀನು ಕಮ್ಮಿ ಏನೂ ಇಲ್ಲ. ತುಂಬಾ ದುಡ್ಡು ಸಂಪಾದನೆ ಮಾಡಿ ಅನ್ಸುತ್ತೆ. ಹೌದು ಗೆಳೆಯ, ಎಲ್ಲ ಮೇಲರೊಂದಯೇ. ಆದ್ರೆ ಇದೆಲ್ಲ ಇಷ್ಟು ಬೇಗ ಹೆಂಗ್ ಸಾಧ್ಯ ಆಯ್ತು? ಅರೆ, ಅದ್ರ ಬಗ್ಗೆ ಎಲ್ಲ ನಾವು ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಸರಿ ತಡಿ, ನಿನ್ಗೆ ಊಟ ರೆಡಿ ಮಾಡ್ತೀನಿ. ಊಟ ಆದ್ಮೇಲೆ ಇಬ್ಬರು ಸೇರಿ ಗಾರ್ಡನ್ಗೆ ಹೋದರು. ಆಗ ಅಭಯ್‌ಗೆ ಅಲ್ಲಿದ್ದ ಒಂದು ಬಾವಿ ಕಾಣಿಸಿತು. ಅರೆ, ಇದೇನು, ಒಂದ್ ದೊಡ್ಡ ಗುಂಡಿ ಇದೆ. ಹಾಗೆ ಹೇಳಿ ಅವನು ಆ ಬಾವಿಯ ಪಕ್ಕ ಹೋದ. ವೈಭವ್ ಅವನನ್ನು ತಡೆದ, ಅಲ್ಲಿಗೆ ಹೋಗಬಾರದೆಂದು ಹೇಳಿದ. ಅಭಯ್, ನೀನ್ ನೋಡಿ ಎಷ್ಟು ವರ್ಷ ಆಯ್ತು, ಸ್ವಲ್ಪ ದಿನ ನೀ ನನ್ ಜೊತೆ ಇರ್ಲೇಬೇಕು. ಆದ್ರೆ ನಾನ್ ಕೆಲ್ಸ ಮಾಡ್ಬೇಕಲ್ಲ, ನನ್ ಕೆಲ್ಸದಿಂದ ತೆಗ್ದಾಕ್ ಬಿಡ್ತಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ನನ್ ಗೆಳೆಯನ್ ಜೊತೆ ಇರ್ಬೇಕು ಅಷ್ಟೇ, ಸರಿನಾ? ಸರಿಯಪ್ಪ, ನೀನ್ ಹೇಳ್ದಾಗೆ ನಾನು ಇಲ್ಲೇ ಇರ್ತೀನಿ. ಆಮೇಲೆ ಇಬ್ಬರು ನಿದ್ದೆ ಮಾಡಲು ಹೋದರು. ಗಂಟೆ 12 ಆಗಿತ್ತು. ಹೊರಗಡೆಯಿಂದ ತುಂಬಾ ಭಯಂಕರವಾದ ಶಬ್ದ ಕೇಳಿತು. ಅಭಯ್‌ಗೆ ನಿದ್ರೆನೇ ಬರಲಿಲ್ಲ. ಅವನು ಎದ್ದು ಕಿಟಕಿಯಿಂದ ಹೊರಗೆ ನೋಡಿದ. ಆಗ ಅಭಯ್ ಬೆಚ್ಚಿ ಬಿದ್ದ. ಯಾಕೆಂದರೆ ವೈಭವ್ ಆ ಬಾವಿಯ ಪಕ್ಕದಲ್ಲಿ ನಿಂತಿದ್ದ. ತಗೋ ನಿನ್ನ ಇವತ್ತಿನ ಊಟ, ನನ್ನ ಉಡುಗೊರೆ ನಂಗೆ ಕೊಡು. ಆಗ ವೈಭವ್ ಅವನ ಕೈಯನ್ನು ಚಾಚಿದಾಗ ಅವನ ಕೈಯಲ್ಲಿ ಚಿನ್ನದ ನಾಣ್ಯಗಳು ಬಂದವು. ಅಭಯ್ ಇದೆಲ್ಲವನ್ನು ನೋಡಿ ತುಂಬಾ ಹೆದರಿಕೊಂಡ. ಅವನಿಗೆ ಅಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥನೇ ಆಗ್ಲಿಲ್ಲ. ವೈಭವ್ ಅಲ್ಲಿಂದ ಹೊರಟ. ಆದ್ರೆ ಅಭಯ್ ರಾತ್ರಿಯೆಲ್ಲ ನಿದ್ರೆ ಮಾಡದೆ ಇದರ ಬಗ್ಗೆನೇ ಯೋಚನೆ ಮಾಡುತ್ತಿದ್ದ. ಬೆಳಗಾಯಿತು.
ವೈಭವ್, ಇಲ್ಲಿ ಏನ್ ನಡೀತಾ ಇದೆ? ಏನು, ನಂಗೇನು ಅರ್ಥ ಆಗಿಲ್ಲ. ನಿನ್ನೆ ರಾತ್ರಿ ನಾನು ನಿನ್ನ ಆ ಬಾವಿ ಹತ್ರ ನೋಡಿದೆ, ನೀನೇನ್ ಹೇಳ್ತಿದ್ಯೋ ಅದು ನಂಗೆ ಕೇಳ್ತಾನೋ ಇತ್ತು. ಅಷ್ಟರೊಳಗೆ ಅಭಯ್ಗೆ ವೈಭವ್ನ ಪೆಟ್ಟಾಗಿರೋ ಕೈ ಕಾಣಿಸಿತು. ಹಿಂಗೆಲ್ಲ ಏನ್ ಮಾಡ್ತಿದ್ಯಾ, ನಂಗೆಲ್ಲ ಗೊತ್ತಾಗ್ಲೇಬೇಕು, ಪ್ಲೀಸ್ ಹೇಳು. ಇದೆಲ್ಲ ಆ ಜಮೀನಿಂದ ಶುರುವಾಯ್ತು. ಯಾರು ಅಲ್ಲಿ? ಹೆದರಬೇಡ, ನಾ ನಿಂಗೆ ಏನು ಕೂಡ ಮಾಡೋದೇ ಇಲ್ಲ, ಬದಲಾಗಿ ನಿನ್ನ ಶ್ರೀಮಂತನಾಗಿ ಮಾಡ್ತೀನಿ. ಆದ್ರೆ ಹೆಂಗೆ? ಅದಕ್ಕೆ ನಾನೇನ್ ಮಾಡಬೇಕು? ನೀನು ನಿನ್ನ ರಕ್ತವನ್ನ ಕೊಡ್ಬೇಕು. ನೀನು ಕೆಲ ಹನಿಗಳ ರಕ್ತ ಕೊಟ್ರೆ ನೀನು ಶ್ರೀಮಂತನಾಗ್ತೀಯ. ಯೋಚನೆ ಮಾಡು, ಎಲ್ಲ ನಿನಗ್ ಬಿಟ್ಟಿತು. ಅವತ್ತಿಂದ ನಾ ರಕ್ತವನ್ನ ಕೊಡ್ತಾನೆ ಇದ್ದೀನಿ, ಅದಕ್ಕೆ ಬದಲಾಗಿ ಅದು ಚಿನ್ನ ಕೊಡುತ್ತೆ. ಅಭಯ್ ಇದೆಲ್ಲವನ್ನು ಕೇಳಿ ತುಂಬಾನೇ ಹೆದರಿದ. ಆದ್ರೆ ಗೆಳೆಯ, ಈಗ ನಿನ್ನ ಹತ್ರ ಎಲ್ಲ ಇದೆ, ಈಗ ರಕ್ತ ಕೊಡದನ್ನ ಬಿಟ್ಬಿಡು. ಅದಷ್ಟು ಸುಲಭ ಅಲ್ಲ ಕಣೋ. ಸರಿ, ಅದನ್ನೆಲ್ಲ ಬಿಡು, ನಾನು ನೋಡ್ಕೋತೀನಿ. ಅಭಯ್ ಆ ದಿನವೆಲ್ಲ ಇದರ ಬಗ್ಗೆನೆ ಯೋಚನೆ ಮಾಡುತ್ತಿದ್ದ, ಹೇಗೆ ತನ್ನ ಸ್ನೇಹಿತನನ್ನು ಅದರಿಂದ ಕಾಪಾಡುವುದೆಂದು. ರಾತ್ರಿಯಾಯಿತು, ಪುನಃ ಅದೇ ನಡೆಯಿತು. ಆ ಬಾವಿಯಿಂದ ಭಯಂಕರವಾದ ಶಬ್ದ ಬಂತು. ವೈಭವ್ ಆ ಬಾವಿಯ ಹತ್ತಿರ ಹೋದ. ಆದ್ರೆ ಈ ಸಲ ವೈಭವ್ ರಕ್ತವನ್ನು ಬಾವಿಯಲ್ಲಿ ಹಾಕುವುದಕ್ಕಿಂತ ಮುಂಚೆನೆ ಅಭಯ್ ಅಲ್ಲಿಗೆ ಬಂದು ಅವನನ್ನು ತಡೆದ. ನಿಲ್ಸು ವೈಭವ್, ಜಾಸ್ತಿ ಆಯ್ತು ನಿಂದು, ಏನ್ ಮುಂದೆ ಇದನ್ನ ಮಾಡಕ್ ನಾ ಬಿಡಲ್ಲ. ಅಭಯ್ ಇಲ್ಲೇನ್ ಮಾಡ್ತಿದೀಯಾ? ಹೋಗು, ಇಲ್ಲಿಂದ ಹೋಗು. ಹಾ, ನಾ ಹೋಗ್ತೀನಿ, ಆದ್ರೆ ನಿನ್ ಜೊತೆಗೇನೆ ಹೋಗೋದು. ಅರ್ಥ ಮಾಡ್ಕೊ, ಅದಕ್ಕೆ ಕೋಪ ಬರುತ್ತೆ, ಎಲ್ಲವೂ ವ್ಯರ್ಥ ಆಗುತ್ತೆ. ಆದರೆ ಅಭಯ್ ಅವನ ಮಾತನ್ನು ಕೇಳಲೇ ಇಲ್ಲ, ವೈಭವನ್ನು ಕರ್ಕೊಂಡು ಒಳಗಡೆ ಹೋದ. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಭಯ್, ಈಗ ಅದ್ರ ಕೋಪದಿಂದ ನನ್ನ ಕುಟುಂಬ ಎಲ್ಲ ನಾಶವಾಗ್ಬಿಟ್ರೆ ಏನ್ ಮಾಡೋದು? ನೀನು ಚಿಂತೆ ಮಾಡ್ಬೇಡ, ಏನು ಆಗಲ್ಲ. ಆಗ ದಿಢೀರಂತ ಒಂದು ದೊಡ್ಡ ಶಬ್ದದೊಂದಿಗೆ ಬಾಗಿಲನ್ನು ಒಡೆದು ಒಂದು ದೆವ್ವ ಮನೆಯೊಳಗೆ ಬಂತು. ನಂಗೆ ಹಸ್ವಾಗಿದೆ, ರಕ್ತ ಬೇಕು, ರಕ್ತ. ಹಾಗೆ ಹೇಳಿ ಅದು ವೈಭವನ ಮಗನನ್ನು ಎಳ್ಕೊಂಡು ಹೊರಗಡೆ ಹೋಯಿತು. ಇದನ್ನು ನೋಡಿದ ಅಭಯ್ ತುಂಬಾ ಗಾಬರಿಯಾದ. ಇನ್ನೇನು ಅವನನ್ನು ತಗೊಂಡು ಬಾವಿಯಲ್ಲಿ ಧುಮುಕುವಷ್ಟರಲ್ಲಿ ಅಭಯ್ ಆ ದೆವ್ವದ ಎದುರಿಗೆ ಬಂದು ನಿಂತ. ನಾನು ನಿನ್ನ ಈ ಮಗುವನ್ನ ಕರ್ಕೊಡೋಕೆ ಬಿಡೋದೇ ಇಲ್ಲ, ಅವನನ್ನ ಬಿಟ್ಬಿಡು. ನನ್ನ ದಾರಿಗೆ ಅಡ್ಡ ಬರ್ಬೇಡ, ಇಲ್ಲಾಂದ್ರೆ ನಿನ್ ಜೀವ ಕೂಡ ಹೋಗ್ಬಿಡತ್ತೆ. ಅಷ್ಟರಲ್ಲಿ ವೈಭವ್ ಓಡೋಡಿ ಅಲ್ಲಿಗೆ ಬಂದ. ನನ್ನ ಮಗುವನ್ನ ಬಿಟ್ಬಿಡು, ನಾ ದಿನ ನಿಂಗೆ ರಕ್ತ ಕೊಡ್ತೀನಿ. ಈಗ ನಿನ್ ರಕ್ತ ನಂಗ್ ಬೇಡ, ಈ ಹುಡುಗನ ಯೌವನ ರಕ್ತವನ್ನ ಕುಡಿತೀನಿ. ನೀನು ಹಂಗೆಲ್ಲ ಮಾಡ್ಲೇಬಾರ್ದು, ನಾನು ನಿಂಗೆ ಎಷ್ಟು ವರ್ಷ ರಕ್ತ ಕೊಟ್ಟಿದ್ದೀನಿ. ನೀನೇನೋ ನಂಗೆ ರಕ್ತ ಸುಮ್ಮನೆ ಕೊಟ್ಟಿಲ್ಲ, ಅದಕ್ಕಾಗಿ ನಾನು ನಿಂಗೆ ಸುಮಾರು ಚಿನ್ನವನ್ನ ಕೊಟ್ಟಿದ್ದೀನಿ. ಯಾವಾಗ ಆ ದೆವ್ವ ಅವನ ಮಾತನ್ನು ಕೇಳಲಿಲ್ವೋ, ವೈಭವ್ ಕೋಪದಿಂದ ಅಭಯನ್ನು ಬಾವಿಯೊಳಗೆ ತಳ್ಳಿದ. ಪಾಪ ಅಭಯ್ ಬಾವಿಯೊಳಗೆ ಬಿದ್ದು ಹೊರಗೆ ಬರುವುದಕ್ಕೆ ಪ್ರಯತ್ನ ಮಾಡಿದ. ಗೆಳೆಯ ವೈಭವ್, ನಾನು ನಿನ್ನ ಮಗನನ್ನ ಕಾಪಾಡೋಕೆ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ನೀನು ನನ್ನ ತಳ್ಳಿಬಿಟ್ಟೆ. ನಂಗೆ ನಿನ್ಕಿಂತ ತುಂಬಾ ಮುಖ್ಯವಾದವನು ನನ್ ಮಗ, ತಿಳ್ಕೋ ಅಭಯ್. ಆದ್ರೆ ನಾನೇನ್ ಮಾಡ್ದೆ ನಿಂಗೆ ವೈಭವ್? ನೀನೇನು ಮಾಡಿಲ್ಲ, ಆದ್ರೆ ನಂಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ನಂಗೆ ರಕ್ತ ಕೊಟ್ಟು ಕೊಟ್ಟು ತುಂಬಾ ಸುಸ್ತಾಗಿತ್ತು. ಯಾವತ್ತು ನಾನು ರಕ್ತನ ಕೊಡದೇ ಇಲ್ವೋ, ಆವಾಗ ಈ ಪ್ರಾಣಿ ನಮ್ಮ ಕುಟುಂಬವನ್ನ ಸಾಯಿಸಕ್ ನೋಡುತ್ತೆ. ಯಾವಾಗ ನೀನು ನನ್ನ ಮನೆಗೆ ಬಂದಿಯೋ, ಆವಾಗ ನನ್ನ ಮನಸ್ಸಿಗೆ ಒಂದು ಯೋಚನೆ ಬಂತು, ನಿನ್ನ ಈ ಬಾವಿಲಿ ದೂಡಿದ್ರೆ ನಾನು ಬಚಾವಾಗ್ತೀನಿ. ಈ ಉಪಾಯ ತುಂಬಾ ಚೆನ್ನಾಗಿದೆ, ಎಷ್ಟು ವರ್ಷ ಅಂತ ಹನಿ ಹನಿಯಾಗಿ ರಕ್ತ ಕುಡಿಲಿ, ಈಗ ನಂಗೆ ಪೂರ್ತಿ ಮನುಷ್ಯನೇ ಸಿಕ್ಕಿದಾನೆ. ಹೀಗೆ ಹೇಳಿ ಆ ದೆವ್ವ ಆ ಮಗುವನ್ನು ಬಿಟ್ಟು ಬಾವಿಯ ಒಳಗೆ ಧುಮುಕಿತು. ಅಭಯ್ ತುಂಬಾ ಜೋರಾಗಿ ಕಿರುಚಿದ. ಅವನ ಜೀವವನ್ನು ಕಾಪಾಡಲು ತುಂಬಾ ಕಿರುಚಾಡುತ್ತಿದ್ದ. ಅಭಯ್ ಆ ದೆವ್ವದಿಂದ ಬಚಾವಾಗಲು ತುಂಬಾನೇ ಪ್ರಯತ್ನ ಮಾಡಿದ, ಆದರೆ ಆ ದೆವ್ವ ಅವನನ್ನು ಬಿಡಲೇ ಇಲ್ಲ. ಆಮೇಲೆ ಕೇವಲ ನಿನ್ನಲ್ಲಿ ಎಷ್ಟು ನಂಬಿಕೆ ಇಟ್ಟೆ,
ಆದ್ರೆ ನಿನ್ನ ದೇವ್ರು ಕ್ಷಮಿಸೋದೇ ಇಲ್ಲ. ಅವನು ಕಿರುಚಾಡುವ ಶಬ್ದ ನಿಂತು ಹೋಯಿತು. ಆ ಜಾಗವೇ ತುಂಬಾ ನಿಶಬ್ದವಾಯಿತು. ಆಗ ವೈಭವ್ಗೆ ಗೊತ್ತಾಯಿತು ಅವನ ಸ್ನೇಹಿತ ಇನ್ನು ಯಾವಾಗ್ಲೂ ವಾಪಸ್ ಬರಲ್ಲ ಅಂತ. ವೈಭವ್ ಅವನ ಹೆಂಡತಿಯನ್ನು ಮಗನನ್ನು ಕರ್ಕೊಂಡು ಆ ಸಿಟಿಯನ್ನು ಬಿಟ್ಟು ತುಂಬಾ ದೂರ ಹೋದ. ಯಾರಿಗೂ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತೇ ಇಲ್ಲ. ಆದ್ರೆ ಈವಾಗ್ಲೂ ಯಾರಾದ್ರೂ ಆ ಬಾವಿಯ ಪಕ್ಕ ಹೋದ್ರೆ ಆ ಬಾವಿಯಿಂದ ಭಯಂಕರವಾದ ಶಬ್ದ ಕೇಳುತ್ತಿತ್ತು. ಹನ್ಸ್ಪುರ್ ಅನ್ನುವ ಒಂದು ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಬನ್ಸಿ ಅನ್ನುವ ಒಬ್ಬ ಟ್ಯಾಕ್ಸಿ ಡ್ರೈವರ್ ತನ್ನ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ದ. ಬನ್ಸಿ ದಿನವಿಡೀ ಟ್ಯಾಕ್ಸಿ ಓಡಿಸಿ ಸಂಪಾದನೆ ಮಾಡುತ್ತಿದ್ದ. ಹಾಗೆ ಬರುವ ಹಣದಿಂದ ಅವನು ತನ್ನ ಮನೆಯ ಖರ್ಚುಗಳನ್ನು ನೋಡ್ಕೊಳ್ತಿದ್ದ. ಅಲ್ಲಿ ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಳ್ಳುವುದು ಜಾಸ್ತಿ ಆಯಿತು. ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಹಳ್ಳವಿತ್ತು. ಆತ್ಮಹತ್ಯೆ ಮಾಡಿಕೊಳ್ಳುವವರು ಆ ಹಳ್ಳದಲ್ಲೇ ಬಿದ್ದು ಸಾಯುತ್ತಿದ್ರು. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಯಾವ ಕಾರಣನೂ ಇರಲಿಲ್ಲ. ಇದರಿಂದ ಆ ಗ್ರಾಮದ ಮಕ್ಕಳು ತುಂಬಾ ಹೆದರಿ ಹೋಗಿದ್ರು. ಒಂದಿನ ರಾತ್ರಿ ಬನ್ಸಿ ಟ್ಯಾಕ್ಸಿ ತಗೊಂಡು ಊರಿನ ಮಧ್ಯದಲ್ಲಿ ನಿಲ್ಲಿಸಿದ. ಆಗ ಅಲ್ಲಿ ಆ ಊರನ್ನು ಸೇರಿದ ಒಬ್ಬ ಬಂದು ಬನ್ಸಿ ಹತ್ರ ಕೇಳಿದ. ಅಣ್ಣ ಬನ್ಸಿ ಅಣ್ಣ, ಏನು ಪೇಟೆಗೆ ಹೋಗ್ತಾ ಇದ್ದೀರಾ? ಈಗ ತುಂಬಾ ರಾತ್ರಿ ಆಗಿದೆ, ನಾನು ರಾತ್ರಿ ಗಾಡಿ ಓಡಿಸೋದೇ ಇಲ್ಲ. ಬನ್ಸಿ ಅಣ್ಣ, ನಾನು ಅರ್ಜೆಂಟ್ ಆಗಿ ಪೇಟೆ ಹೋಗಬೇಕಾಗಿದೆ. ಬೇಕಾದ್ರೆ ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ಡಬಲ್ ಪೇಮೆಂಟ್ ಕೊಡ್ತೀನಿ, ಅದೇ ರೀತಿ ಬೇಟಾನು ಕೊಡ್ತೀನಿ. ಡಬಲ್ ಪೇಮೆಂಟ್ ಸಿಗೋದ್ರಿಂದ ಬನ್ಸಿ ಸಿಟಿಗೆ ಹೋಗೋದಕ್ಕೆ ಒಪ್ಕೊಳ್ತಾನೆ. ಸರಿ ಕೂತ್ಕೊಳ್ಳಿ, ಏನೋ ಅರ್ಜೆಂಟು ಅಂತ ಇದ್ದೀರಾ, ಸರಿ ಬನ್ನಿ ಹೋಗೋಣ. ಬನ್ಸಿ ಗಾಡಿ ತಗೊಂಡು ಹೊರಟ. ಆದ್ರೆ ಹೋಗುವ ದಾರಿಯೆಲ್ಲ ತುಂಬಾ ಕತ್ತಲಾಗಿತ್ತು. ಕತ್ತಲಾಗಿದ್ರಿಂದ ಏನು ಕಾಣಿಸ್ಲಿಲ್ಲ. ಆ ಹಳ್ಳದ ಪಕ್ಕದಲ್ಲಿ ಬರಬೇಕಾದ್ರೆ ಬನ್ಸಿ ತುಂಬಾ ಸ್ಪೀಡ್ ಆಗಿ ಗಾಡಿಯನ್ನು ಚಲಿಸಿದ. ಆಗ ಗಾಡಿಯಲ್ಲಿದ್ದವನು ತುಂಬಾ ಹೆದರಿ ಹೀಗೆ ಹೇಳಿದ. ಅಣ್ಣ ಗಾಡಿ ಸ್ಪೀಡ್ ಕಮ್ಮಿ ಮಾಡ್ರಿ, ಭಯದಿಂದ ಇಷ್ಟು ಜೋರಾಗಿ ಓಡಿಸ್ಬೇಡಿ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ಅರೆ ಅಣ್ಣ, ಮುಂದೆ ಒಂದು ಹಳ್ಳ ಇದೆಯಲ್ಲ, ಅದನ್ನ ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಅಲ್ಲೇ ಜನ ಆತ್ಮಹತ್ಯೆ ಮಾಡ್ಕೋತಾರೆ, ನಮ್ಮ ಅಣ್ಣನ ಸಾವು ಕೂಡ ಅಲ್ಲೇ ಆಗಿತ್ತು. ರೀಸನ್ ಇಲ್ಲದೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ, ಅದಕ್ಕೇನು ಹೆದರ್ಬೇಕು, ಅವರು ಸ್ವಲ್ಪ ಹೊತ್ತಲ್ಲಿ ಸತ್ತು ದೆವ್ವ ಆಗ್ತಾರೆ. ಆಗ ಬನ್ಸಿ ಗಾಡಿ ಸ್ಪೀಡ್ನ ಇನ್ನೂ ಜಾಸ್ತಿ ಮಾಡಿದ. ಅರೆ ನಾ ಹೇಳದ್ನಲ್ಲ, ಗಾಡಿ ಸ್ಪೀಡ್ ಕಮ್ಮಿ ಮಾಡು, ಎಷ್ಟು ಹೇಳಿದ್ರು ಜಾಸ್ತಿನೇ ಮಾಡ್ತಾ ಇದೀಯಾ. ಸ್ಪೀಡ್ ಕಮ್ಮಿ ಮಾಡು, ಇಲ್ಲಾಂದ್ರೆ ಹಳ್ಳದಲ್ಲಿ ಬೀಳ್ತೀವಿ, ನಾನು ಮನೆಗೆ ಹೋಗ್ಬೇಕು, ಸ್ಮಶಾನಕ್ಕಲ್ಲ. ಆಗ ಬನ್ಸಿಯ ಕಣ್ಣು ತುಂಬಾ ಕೆಂಪಾಯಿತು. ಬನ್ಸಿ ಒಂದು ದೆವ್ವವಾಗಿ ಬದಲಾದ. ನಾನಿನ್ನ ಸ್ವರ್ಗಕ್ಕಲ್ಲ ನರಕಕ್ಕೆ ಕಳಿಸ್ತೇನೆ, ಯಾಕಂದ್ರೆ ನರಕಕ್ಕೆ ಹೋಗೋ ಟ್ಯಾಕ್ಸಿ ಈಗ ಹೊರಡ್ತಾ ಇದೆ. ಆಮೇಲೆ ಗಾಡಿ ತುಂಬಾ ಸ್ಪೀಡ್ ಆಗಿ ಹೋಗಿ ಹಳ್ಳದಿಂದ ಕೆಳಗೆ ಬಿದ್ದು ಮರುದಿನ ಬೆಳಗ್ಗೆ ವಂಶಿ ತುಂಬಾ ಗಡಿಬಿಡಿಯಾಗಿ ಎದ್ದೇಳ್ದ. ಆಗ ಅವರ ತಾಯಿ ಹೇಳಿದರು, ಯಾಕೆ ಈ ರೀತಿ ಹೆದರ್ತಿದ್ಯಾ, ಪುನಃ ಆ ಕೆಟ್ಟ ಕನಸು ಕಂಡ್ಯಾ? ಆದ್ರೆ ಬನ್ಸಿ ಅಮ್ಮ ಕೇಳಿದ್ದಕ್ಕೆ ಯಾವ ಉತ್ತರನೂ ಕೊಡದೆ ರೆಡಿಯಾಗಿ ಹೊರಗಡೆ ಹೋದ. ಗಾಡಿ ತಗೊಂಡು ಆ ಹಳ್ಳದ ಪಕ್ಕದಲ್ಲಿ ಹೋದ. ಅಲ್ಲಿ ನೋಡಿದ್ರೆ ತುಂಬಾ ಜನ ನಿಂತ್ಕೊಂಡಿದ್ರು. ಪಕ್ಕದಲ್ಲಿ ಹೋಗಿ ನೋಡಿದ ಬನ್ಸಿ ತುಂಬಾ ಆಶ್ಚರ್ಯಪಟ್ಟ. ನಿನ್ನೆ ರಾತ್ರಿ ಅವನು ಯಾರನ್ನ ಗಾಡಿಯಲ್ಲಿ ಕರ್ಕೊಂಡು ಹೋದ್ನೋ ಅವನು ಅಲ್ಲಿ ಸತ್ತು ಬಿದ್ದಿದ್ದ. ಬನ್ಸಿ ತುಂಬಾನೇ ಹೆದರಿ ಹೋಗಿದ್ದ. ಸಂಜೆ ಬೇಗ ಮನೆಗೆ ಬಂದು ಅವನ ಅಮ್ಮನ ಹತ್ತಿರ ಹೇಳಿದ, ಅಮ್ಮ ಇವತ್ತು ಕೂಡ ಹಳ್ಳದಲ್ಲಿ ಒಂದು ಹೆಣ ಸಿಕ್ತು, ನಿನ್ನೆ ರಾತ್ರಿ ಕನಸಲ್ಲಿ ಅವರು ನನ್ನ ಪೇಟೆ ಕರ್ಕೊಂಡು ಹೋಗ್ತಾ ಇದ್ದೆ, ಸ್ವಲ್ಪ ಸಮಯದ ನಂತರ ಗಾಡಿ ಸ್ಪೀಡ್ ಜಾಸ್ತಿ ಆಗಿ ಆ ಹಳ್ಳದಲ್ಲಿ ಗಾಡಿ ಬಿದ್ದ್ಬಿಡ್ತು, ನಂಗೆ ಯಾಕೋ ಜನ ಆತ್ಮಹತ್ಯೆ ಮಾಡ್ಕೊಂತಿಲ್ಲ, ನಾನೇ ಅವ್ರನ್ನ ಕೊಲ್ತಾ ಇರೋ ಹಾಗೆ ಅನಿಸ್ತಾ ಇದೆ. ಅಯ್ಯೋ ಮಗ್ನೆ, ಇದೆಲ್ಲ ನಿನ್ ಭ್ರಮೆ ಕಣೋ, ನೀನ್ ಆ ಹಳ್ಳವನ್ನು ನೋಡಿ ತುಂಬಾ ಹೆದ್ಕೊಂಡಿದೀಯ, ಅದರಿಂದಾನೇ ನಿಂಗೆ ಕೆಟ್ಟ ಕನ್ಸೆಲ್ಲ ಬರ್ತಿದೆ. ಎಲ್ರನ್ನೂ ನೀನೇ ಕೊಲೆ ಮಾಡಿದ್ರೆ ನೀನ್ ಹೇಗೆ ಜೀವಂತವಾಗಿದ್ದೀಯಾ? ನಿನ್ ಕಾರ್ಗೆ ಕೂಡ ಏನೂ ಆಗಿಲ್ವಲ್ಲ. ಅದೇ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮ, ಯಾವುದು ನಿಜ
ಯಾವುದು ಸುಳ್ಳಂತ ಹೀಗೆ ಹೇಳಿ ಬನ್ಸಿ ನಿದ್ದೆ ಮಾಡಕ್ ಹೋದ. ಸ್ವಲ್ಪತ್ತಾದ್ಮೇಲೆ ಬನ್ಸಿ ನಿದ್ದೆಯಲ್ಲೇ ಎದ್ದು ಗಾಡಿ ತಗೊಂಡು ಹೊರಟ. ಪುನಃ ಊರಿನ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ತ. ಆಗ ಅಲ್ಲಿಗೆ ಊರಿನ ಠಾಕೂರ್ನ ಮಗ ಗಾಡಿ ಓಡಿಸ್ತಾ ಬಂದ. ಇದ್ದಕ್ಕಿದ್ದಂತೆ ಆ ಗಾಡಿ ಅಲ್ಲೇ ನಿಂತ್ಕೊಳ್ತು. ಆಗ ಬನ್ಸಿ ಕಾರಿನಿಂದ ಇಳಿದು ಬಂದು ಕೇಳ್ದ, ನಾ ನಿಮ್ಗೆ ಸಹಾಯ ಮಾಡ್ಲ ಠಾಕೂರ್? ಬನ್ಸಿಯ ಕೆಂಪಾದ ಕಣ್ಣನ್ನು ನೋಡಿ ಅವನು ಹೇಳಿದ, ಇಲ್ಲ ಬೇಡಪ್ಪ, ನಾನು ಬೇರೆ ಗಾಡಿಯಲ್ಲಿ ಹೋಗ್ತೇನೆ. ನಿನ್ನ ಮುಖ ನೋಡೋಕ್ಕೆ ದೆವ್ವದ ರೀತಿ ಇದೆ, ನಿನ್ನ ಜೊತೆ ಯಾವನ್ ಬರ್ತಾನೆ, ಹೋಗು ಇಲ್ಲಿಂದ. ಹಾಗೆ ಹೇಳಿ ಠಾಕೂರ್ನ ಮಗ ಅಲ್ಲಿಂದ ಹೊರಡುವಾಗ ಬನ್ಸಿ ಒಂದೇ ಸಲ ಭೂತವಾಗಿ ಬದಲಾದ. ಬನ್ಸಿ ಅವನನ್ನು ಎತ್ತಿಕೊಂಡು ಕಾರಲ್ಲಿ ಹಾಕಿ ತುಂಬಾ ವೇಗವಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಆ ಹಳ್ಳದಿಂದ ಕೆಳಗೆ ಬೀಳಿಸ್ಬಿಟ್ಟ. ಮರುದಿನ ಬನ್ಸಿ ಪುನಃ ಗಡಿಬಿಡಿಯಾಗಿ ಎದ್ದ. ಎದ್ದು ಅವನ ಅಮ್ಮನ ಜೊತೆ ಹೇಳ್ದ, ನಿನ್ನೆ ಕನಸಲ್ಲಿ ಅವನು ಠಾಕೂರ್ನ ಮಗನನ್ನು ಕೊಲೆ ಮಾಡ್ದ ಅಂತ. ಆಗ ಅಲ್ಲಿಗೆ ಬನ್ಸಿ ಫ್ರೆಂಡ್ ಅಶೋಕ್ ಬಂದು ಹೇಳಿದ, ಬನ್ಸಿ ಬಾಯ್, ನಿಮಗೆ ಗೊತ್ತಾ, ಆ ಹಳ್ಳದಲ್ಲಿ ಠಾಕೂರ್ ಮಗ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ. ಇದನ್ನು ಕೇಳಿ ಬನ್ಸಿ ಮತ್ತು ಅಮ್ಮ ತುಂಬಾನೇ ಆಶ್ಚರ್ಯಪಟ್ರು. ಆಗ ಹೆದರಿಕೊಂಡೇ ಬನ್ಸಿ ಅಶೋಕ್ ಹತ್ರ ಹೇಳ್ದ, ಅಶೋಕಣ್ಣ ಏನೋ ಸಮಸ್ಯೆ ಇದೆ, ನಾನು ಟ್ಯಾಕ್ಸಿ ಓಡಿಸೋದೇ ಇಲ್ಲ, ತಗೊಳ್ಳಿ ಕೀನಾ, ಇನ್ ಮುಂದೆ ನೀವೇ ಟ್ಯಾಕ್ಸಿ ಓಡಿಸಿ. ಆಮೇಲೆ ಇಡೀ ದಿನ ಬನ್ಸಿ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲೇ ಇದ್ದ. ಆದ್ರೂ ಆ ದಿನ ಆ ಹಳ್ಳದಲ್ಲಿ ಒಬ್ಬ ಬಿದ್ದು ಸತ್ತೋದ. ಆಮೇಲೆ ಅಶೋಕ್ಗೆ ಕೆಟ್ಟ ಕನಸೆಲ್ಲ ಬಂತು. ಆಗ ಬನ್ಸಿಗೆ ಅರ್ಥ ಆಯ್ತು, ಸಮಸ್ಯೆ ಆ ಕಾರಲ್ಲೇ ಇದೆ ಅಂತ. ಅಶೋಕಣ, ಆ ಟ್ಯಾಕ್ಸಿನೇ ದೇವ, ಆ ಟ್ಯಾಕ್ಸಿನೇ ಸುಮಾರು ಜನನ ಕೊಂದಿದೆ, ಇದಕ್ಕೆ ಸರಿಯಾದ ಉಪಾಯನ ಮಾಡಲೇಬೇಕು. ನಂಗೆ ಒಬ್ರು ಬಾಬಾ ಗೊತ್ತು, ಅವ್ರ ಹತ್ರ ಹೋಗಿ ಮಾತಾಡೋಣ. ಬನ್ಸಿ ಮತ್ತು ಅಶೋಕ್ ಆ ಸನ್ಯಾಸಿ ಬಳಿ ಹೋಗಿ ನಡೆದ ಎಲ್ಲವನ್ನು ಹೇಳಿದರು. ಅದಕ್ಕೆ ಆ ಸನ್ಯಾಸಿ ಅವರ ಹತ್ತಿರ ಸ್ವಲ್ಪ ಭಸ್ಮ ಮತ್ತು ಒಂದು ತಾಯತ್ತು ಕೊಟ್ಟು ಹೇಳಿದ, ಈ ಅಸ್ಥಿಯನ್ನ ನಿಮ್ಮ ಟ್ಯಾಕ್ಸಿಯಲ್ಲಿ ಹರಡಿ, ನಂತರ ಯಾವುದೇ ಭೂತ ಪ್ರೇತಗಳು ಇದ್ದರೂ ಅದು ನಿಮಗೆ ಕಾಣುತ್ತೆ, ಹಾಗೆ ಈ ತಾಯತವನ್ನು ನೀವು ಧರಿಸ್ಕೊಳ್ಳಿ, ಇದರಿಂದ ನಿಮಗೆ ಯಾವುದೇ ಅಪಾಯ ಆಗೋದೇ ಇಲ್ಲ. ಆಮೇಲೆ ಇಬ್ರು ಅಲ್ಲಿಂದ ಹೊರಟ್ರು. ಮನೆಗೆ ಬಂದ ಮೇಲೆ ಬನ್ಸಿ ಆ ತಾಯತ್ತನ್ನು ಕುತ್ತಿಗೆಯಲ್ಲಿ ಕಟ್ಟಿಕೊಂಡ. ಆಮೇಲೆ ಗಾಡಿಯಲ್ಲಿ ಹೋಗಿ ಆ ಭಸ್ಮವನ್ನು ಹಾಕಿದ. ಭಸ್ಮವನ್ನು ಹಾಕಿದ ಕೂಡಲೇ ಅಲ್ಲಿ ಒಂದು ಬೆಳಕು ಬಂತು. ಆ ಬೆಳಕಿನ ಜೊತೆ ಕಿರುಚಿಕೊಂಡೇ ಒಂದು ದೆವ್ವನು ಬಂತು. ದೆವ್ವವನ್ನು ನೋಡಿ ಬನ್ಸಿ ತುಂಬಾನೇ ಹೆದರಿದ. ಹೆದರ್ಬೇಡ ಬನ್ಸಿ, ನಾನು ನಿನ್ನ ಅಣ್ಣ, ನಾನಿನ್ನ ಏನು ಮಾಡಲ್ಲ, ಬಾ ಗಾಡಿಲಿ ಕುತ್ಕೋ. ಇಲ್ಲ ಇಲ್ಲ, ನಾ ಗಾಡಿಲಿ ಕೂರೋದೇ ಇಲ್ಲ, ನಂಗೆ ಗೊತ್ತು ನೀನು ನನ್ನ ಉಪಯೋಗಿಸ್ಕೊಂಡು ಸುಮಾರು ಜನ ಕೊಂದಿದೀಯ, ನನ್ನನ್ನು ಕೊಂದ್ಬಿಡ್ತೀಯ? ಹೌದು, ನಾ ಕೊಂದೆ, ಅವರು ನನ್ನ ಶತ್ರುಗಳು, ನೀನು ನನ್ನ ತಮ್ಮ, ನಿನ್ನನ್ನು ಕೊಲ್ಲೋದಿಲ್ಲ. ಬನ್ಸಿ ಗಾಡಿಯನ್ನು ಸ್ಟಾರ್ಟ್ ಮಾಡಿ ದೆವ್ವದ ಹತ್ತಿರ ಕೇಳಿದ, ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು, ಆದ್ರೆ ನಿಮ್ಮನ್ನ ಕೊಂದಿದ್ ಯಾರು? ಈ ಗ್ರಾಮದಲ್ಲಿ ನಾನು ಮೊದಲು ಟ್ಯಾಕ್ಸಿ ಓಡಿಸ್ತಾ ಇದ್ದೆ, ಈ ಊರಿನ ಠಾಕೂರನ್ನ ನಾನು ಪೇಟೆಗೆ ಬಿಡ್ತಾ ಇದ್ದೆ, ಆದ್ರೆ ನಂಗೆ ಒಂದು ಸಂದೇಹ ಇತ್ತು, ಠಾಕೂರ್ ಹತ್ರ ಸ್ವಂತ ಕಾರ್ ಇದೆ, ಆದ್ರೂ ಅವ್ನು ನನ್ನ ಟ್ಯಾಕ್ಸಿಲಿ ಹೋಗ್ತಾ ಇದ್ದ. ಒಂದು ದಿನ ನಂಗೆ ಗೊತ್ತಾಯ್ತು, ಠಾಕೂರ್ ಗ್ರಾಮದ ಕಾಡಿನಲ್ಲಿ ಪ್ರಾಣಿಗಳನ್ನ ಬೇಟೆಯಾಡ್ತಾನೆ ಅಂತ, ಹೀಗೆ ಶಿಕಾರಿ ಮಾಡಿ ಪೇಟೆಯಲ್ಲಿ ಮಾರ್ತಾ ಇದ್ದಾನೆ ಅಂತ. ಅವನು ಮಾಡಿದ ಈ ತಪ್ಪನ್ನ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಠಾಕೂರ್ ಅವನಿಗೆ ಗೊತ್ತಿದ್ದ ಗೂಂಡಾಗಳನ್ನ ಕರೆಸಿ ನನ್ನ ಕೊಂದ್ಬಿಟ್ಟ, ನನ್ನ ಹೆಣನ ಹಳ್ಳದಲ್ಲಿ ಹಾಕ್ಬಿಟ್ಟ. ನಾನು ಎಲ್ಲರನ್ನ ಕೊಂದಿದ್ದೀನಿ, ಈಗ ಠಾಕೂರ್ ಮಾತ್ರ ಬಾಕಿ. ಅವನ ಅಣ್ಣನ ಮಾತನ್ನು ಕೇಳಿ ಬನ್ಸಿ ಕಣ್ಣಲ್ಲಿ ಕಣ್ಣೀರು ಬಂತು. ಅಣ್ಣ, ಈಗ ನನ್ನ ಬಿಟ್ಬಿಡಿ, ನಿಮ್ಮ ಇಚ್ಛೆನ ನಾನು ಪೂರ್ತಿ ಮಾಡ್ತೀನಿ. ಇಲ್ಲ, ನಾನು ನನ್ನ ಸೇಡನ್ನ ತೀರಿಸ್ಕೊಳ್ಳೇಬೇಕು, ನಿನ್ನ ಕೈಯಲ್ಲಿ ರಕ್ತದ ಕಲೆ ಬರಬಾರ್ದು. ಮರುದಿನ ಬನ್ಸಿ ಠಾಕೂರ್ನ ಮನೆಗೆ ಹೋಗಿ ಅವರ ಹತ್ತಿರ ಹೇಳಿದ, ಠಾಕೂರ್ ಅವರೇ, ನಿನ್ನೆ ರಾತ್ರಿ ನಿಮ್ಮ ಮಗ ನನ್ನ ಕನಸಲ್ಲಿ ಬಂದಿದ್ದ, ಅವ್ರು ಹೇಳ್ತಾ ಇದ್ರು ಅವ್ರಿಗೇನೋ ಕೊನೆ ಆಸೆ ಇದೆ, ಅದನ್ನ ನೀವು ಪೂರೈಸಬೇಕು.
ಏನ್ ಕೊನೆ ಆಸೆ ಇದೆ? ಎಲ್ಲಿ ನನ್ನ ಭೇಟಿ ಆಗ್ತಾನಂತೆ? ಇವತ್ತು ನನ್ನ ಜೊತೆ ನೀವು ಟ್ಯಾಕ್ಸಿಲ್ ಬನ್ನಿ, ಒಂದು ಬಾಬಾಜಿ ಮಂದಿರವಿದೆ, ಅಲ್ಲೇ ನಿಮ್ಮ ಮಗನ ಆತ್ಮ ಇದೆ, ಅಲ್ಲಿ ನೀವಿಬ್ರು ಮಾತಾಡಿ. ಬನ್ಸಿ ಹೇಳಿದ ಮಾತಲ್ಲಿ ಠಾಕೂರ್ಗೆ ನಂಬಿಕೆ ಬರಲಿಲ್ಲ. ಅವರು ಹಾಗೇನೆ ನಿಂತ್ಕೊಂಡಿದ್ರು. ಬನ್ಸಿಗೆ ಅವರು ಸೈಲೆಂಟ್ ಆಗಿರೋದು ಯಾಕೆ ಅಂತ ಅರ್ಥ ಆಯಿತು. ಅವನು ಅವನ ಪ್ಯಾಕೆಟಿಂದ ಒಂದು ಉಂಗುರವನ್ನು ತೆಗೆದು ತೋರಿಸ್ತ. ಠಾಕೂರ್ ಆ ಉಂಗುರವನ್ನು ತೆಗೆದು ನೋಡಿದರು. ಆಮೇಲೆ ಅವರು ಬನ್ಸಿ ಹೇಳಿದ್ದು ನಿಜ ಅಂತ ನಂಬಿದರು, ಯಾಕೆಂದ್ರೆ ಆ ಉಂಗುರ ಅವರ ಮಗನದು. ಸರಿ, ಸಂಜೆ ಠಾಕೂರ್ ಗಾಡಿಯಲ್ಲಿ ಕೂತ್ಕೊಂಡು ಹೋದ್ರು. ಬನ್ಸಿ ಅವನ ಕುತ್ತಿಗೆಯಲ್ಲಿದ್ದ ತಾಯತ್ತನ್ನು ತೆಗೆದುಹಾಕಿದ. ಅವನ ಅಣ್ಣನ ಆತ್ಮ ಅವನ ದೇಹದಲ್ಲಿ ನುಗ್ಗಿತು. ಆಮೇಲೆ ಕಾರ್ ತುಂಬಾ ಸ್ಪೀಡ್ ಆಗಿ ಹೋಯಿತು. ಬನ್ಸಿ, ಗಾಡಿ ನಾನು ಇದನ್ನ ಓಡಿಸು, ನಾನು ನನ್ನ ಮಗನ ಹತ್ರ ಹೋಗ್ಬೇಕು, ಅವನ ಆಸೆನ ತೀರಿಸ್ಬೇಕು, ಮೇಲಲ್ಲ. ಬನ್ಸಿ ಭೂತವಾಗಿ ಬದಲಾದ. ಆಮೇಲೆ ಹೇಳಿದ, ನಿನ್ನ ಮಗಂಗೆ ನಿನ್ನ ತುಂಬಾ ನೆನ್ಪಾಗ್ತಿದೆ, ಅದಕ್ಕೆ ನೀನು ಕೂಡ ಅವನ ಜೊತೆ ಬರ್ಬೇಕಂತ ತುಂಬಾ ಆಸೆ ಪಡ್ತಿದ್ದಾನೆ, ಹೋಗು ಮೇಲಕ್ಕೆ. ಯಾರು ನೀನು? ಭೂತ ಅದರ ಅಸಲಿ ರೂಪವನ್ನು ತೋರಿಸಿ ಆಮೇಲೆ ಹೇಳಿತು, ಹೌದು ಅದೇ ಟ್ಯಾಕ್ಸಿಯವನೇ, ನೀನು ಕೊಂದು ನನ್ನ ಹಳ್ಳದಲ್ಲಿ ಹಾಕ್ತಿಯಲ್ಲ ಅವನೇ ಈಗ ನಿನ್ನ ಸರದಿ. ಆಮೇಲೆ ಟ್ಯಾಕ್ಸಿ ತುಂಬಾ ವೇಗವಾಗಿ ಹೋಗಿ ಹಳ್ಳದಿಂದ ಬಿತ್ತೋಯ್ತು. ಆ ದಿನದಿಂದ ಆ ಗ್ರಾಮದಲ್ಲಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಬನ್ಸಿ ಕೂಡ ಅವನ ತಾಯಿ ಜೊತೆ ಸಂತೋಷವಾಗಿ ಬಾಳತೊಡಗಿದ.